ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ಕನ್ನಡ ಸಾಹಿತ್ಯವನ್ನು ಬೆಳಗಿಸಿದಂತಹ ಕವಿಗಳ ಒಂದು ಕಿರು ಪರಿಚಯವನ್ನು ನಾನು ತಮ್ಮ ಮುಂದೆ ಇಡುತ್ತಿದ್ದು, ಇವತ್ತು ಕುಮಾರವ್ಯಾಸರ ಕುರಿತು ನೋಡೋಣ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಎಂಬ ಪದ್ಯವನ್ನು ತಾವೆಲ್ಲರೂ ಕೇಳಿದ್ದೀರಿ. ಇಂತಹ ಒಬ್ಬ ಪ್ರಸಿದ್ಧವಾದಂತಹ ಕವಿ ಕುಮಾರವ್ಯಾಸ. ನಮ್ಮ ಕನ್ನಡ ಸಾಹಿತ್ಯ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥದ್ದು. ಇಲ್ಲಿ ಅನೇಕ ಕವಿ ಕೃತಿಗಳಿಂದ ಅದು ರಮಣೀಯವಾಗಿದೆ. ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ನಾವು ಪ್ರಮುಖವಾಗಿ ಮೂರು ಪ್ರಬಲವಾದ ಪರಿವರ್ತನೆಯ ಘಟ್ಟಗಳನ್ನು ಗುರುತಿಸಬಹುದು. ಉದಾಹರಣೆಗಾಗಿ, ಮೊದಲನೆಯದು 10ನೇ ಶತಮಾನದಲ್ಲಿ, ಎರಡನೇದು 12ನೇ ಶತಮಾನ, ಮೂರನೇದು 14-15ನೇ ಶತಮಾನದ ಅವಧಿ. ತೃತೀಯ ಸಂದರ್ಭದಲ್ಲಿ ವೈಷ್ಣವ ಭಕ್ತಿ ರೂಪದಲ್ಲಿ ಪುನರುತ್ಥಾನವಾದ ಆ ರಸಸ್ಫೂರ್ತಿ ಕುಮಾರವ್ಯಾಸ ಬಿರುದನ್ನು ಹೊಂದಿದಂತಹ ನಾರಮ್ಮನಪ್ಪನ ಮಹಾಕೃತಿಯಲ್ಲಿ. ಈ ನಾರನಪ್ಪನೇ ನಮ್ಮ ಸದ್ಯದ ಅವಗಾಹನೆಗಾಗಿ ಬೇಕಾದಂತಹ ಒಬ್ಬ ಕವಿ. ಕನ್ನಡ ಕಾವ್ಯವೃಷ್ಟಿಯ ಕಾಮನಬಿಲ್ಲಿನಲ್ಲಿ ಈತನ ನೆಲೆ ನಟ್ಟನಡು ನೆತ್ತಿಯ ಮುಡಿ, ಹಳೆಯ ಹೊಸ ಕನ್ನಡದ ತಲೆಯ ಕಿರೀಟ, ಹಳ್ಳಿ ಹಳ್ಳಿಯಲ್ಲಿ ಅಂದು ಇಂದು ಗಮಕ ಶಿರೋಮಣಿಗಳಿಂದ ನಾಡು ನಾಡೇ ಮೊಳಗಿ ರೋಮಾಂಚನಗೊಳ್ಳುವಂಥ ರಸವನ್ನ, ಇಂಪನ್ನ, ಲಯವನ್ನ, ತಾನವನ್ನ, ಮಾತಿನ ಹರಹನ್ನ, ಛಂದಸ್ಸಿನ ಕುಣಿತವನ್ನ ಲೀಲಾಜಾಲವಾಗಿ ಹೊಮ್ಮಿಸಿ ಹರಿಯಿಸಿದ ಮಾಟಗಾರ ಕುಮಾರವ್ಯಾಸ. ಕನ್ನಡದ ಹೊಸ ಹುಟ್ಟಿನಲ್ಲಿ ಹೊಸ ಮಾರ್ಗಕ್ಕೆ ಹೊಸ ಶಕ್ತಿಗೆ ದಿಕ್ಸೂಚಿ ಧ್ರುವತಾರೆ ವೇದವ್ಯಾಸರ ಪ್ರೇಮ ಕುಮಾರ ಕುಮಾರವ್ಯಾಸನೆಂದರೂ ಸರಿ. ವೀರನಾರಾಯಣನ ಪ್ರೇಮ ಕಿಂಕರ ನಮ್ಮ ನೆಚ್ಚಿನ ನಾರನಪ್ಪನೆಂದರೂ ಸರಿ. ಮಹತ್ತಿನೊಡನೆ ಜನಪ್ರಿಯತೆಯನ್ನು ಪಡೆದಿರುವ ವಿರಳ ಸುಯೋಗವುಳ್ಳ ಕವಿಗಳಲ್ಲಿ ಕುಮಾರವ್ಯಾಸ ಗಣ್ಯನು. ಕಲಿಯದವರಿಗೂ ಕಾಮಧೇನುವಾಗಿ ಕನ್ನಡ ನಾಡಿನ ಜನಜೀವನದ ಹೃದಯ ವೇದಿಕೆಯಲ್ಲಿ ಅಗ್ರಸ್ಥಾನಸ್ಥನಾದಂಥ ಮಹಾಧ್ಯಕ್ಷ ಕುಮಾರವ್ಯಾಸನೆಂದರೆ ತಪ್ಪಾಗಲಾರದು. ಒದ್ದೆ ಬಟ್ಟೆಯಿಟ್ಟು ವೀರನಾರಾಯಣನ ಮುಂದೆ ಕುಳಿತು ಭಕ್ತಿ ರಸಾವೇಶದಿಂದ ಹಾಡುತ್ತಿದ್ದಂತಹ ಆ ಭಕ್ತ ಕವಿಯನ್ನು ನಾವು ಆತನ ಕೃತಿಯಲ್ಲಿ ನೋಡಬಹುದು. ಅವನು ಉಟ್ಟ ಬಟ್ಟೆಯ ತೇವ ಆರಿದಂತೆಲ್ಲ ಅವನ ಆವೇಶವೂ ಬತ್ತುತ್ತಾ ಹೋಗುತ್ತದೆಯಂತೆ. ಆದರೂ ಜನ ನಿಷ್ಪಂದರಾಗಿ ಆ ಕುಮಾರವ್ಯಾಸನ ಮಹಾಕಾವ್ಯವನ್ನು ಕೇಳುತ್ತಲೇ ಇದ್ದಾರೆ. ಇದು ದಂತಕಥೆಯಾದರೂ ಇದು ಭಾವಪೂರ್ಣವಾಗಿದೆ. ಕುಮಾರವ್ಯಾಸನ ಕಾವ್ಯ ಸಹ್ಯಾದ್ರಿಯ ಏರಿಳಿತಗಳಲ್ಲಿ ತಲ್ಲಿನತೆಯಿಂದ ರಸಯಾತ್ರೆಯನ್ನು ಕೈಗೊಂಡ ಸಹೃದಯ ಚೇತನಕ್ಕೆ ಆ ದಂತಕಥೆಯು ಧ್ವನಿಪೂರ್ಣವಾಗಿ ತೋರುತ್ತದೆ. ದರ್ಶನ ಪ್ರತಿಭಾವಶಿಯಾಗಿ ಭಗವಾನ್ ವೀರನಾರಾಯಣ ಕೃಪಾಸೂತ್ರ ಚಾಲಿತನಾಗಿ ಹಾಡಿದ ಆ ಭಕ್ತ ಕವೀಶರನಿಗೆ ಈ ಮಾತು ಒಪ್ಪುವಂತೆ ಬೇರೆ ಎಲ್ಲರಿಗೂ ಒಪ್ಪುವುದಿಲ್ಲ. ನಾಡಿನ ಜನ ಶತಮಾನಗಳಿಂದ ಹಾಡಿ ಹಾಡಿಸಿ ಕೇಳುತ್ತಲೇ ಇರುವ ಈ ಕವಿ ನಿಶ್ಚಿತವಾಗಿ ಯಾವ ಶತಮಾನದಲ್ಲಿದ್ದ ಎಂಬುದೇ ಸ್ಪಷ್ಟವಾಗಿ ತಿಳಿಯದಾಗಿದೆ. 13ನೇ ಶತಮಾನದಿಂದ 15ನೇ ಶತಮಾನದ ತನಕ ಆತನ ಕಾಲ ತೇಂಕಾಡುತ್ತಿದೆ.
ಮಹಿಮಾವಂತನಾದುದರಿಂದಲೋ ಏನೋ ಆ ಎಲ್ಲ ಶತಮಾನಗಳಲ್ಲೂ ಅವನಿದ್ದನೆಂಬ ದಂತಕಥೆಗಳು ಬೆಳೆದುಕೊಂಡಿವೆ. ಇದಕ್ಕೆ ಮಂಜೇಶ್ವರ ಗೋವಿಂದಪ್ಪ ಇರುವವರು ಕುಮಾರವ್ಯಾಸನು 1230 1235 ಇದ್ದಿರಬೇಕೆಂದು ಸಾಧಿಸಿದ್ದಾರೆ. ಕವಿಚರಿತಕಾರರು ಸುಮಾರು 1430 ಎಂದು ನಿರ್ಧರಿಸಿದ್ದಾರೆ. ವಿಜಯನಗರದ ಕೃಷ್ಣದೇವರಾಯನ ಕಾಲದಲ್ಲಿ ಅಂದರೆ 1530 ಇದ್ದಿರಬಹುದೆಂದು ಕೆಲವರು ವಾದಿಸಿದ್ದಾರೆ. ಒಟ್ಟಿನಲ್ಲಿ ಏಕಾಭಿಪ್ರಾಯ ಇಲ್ಲ. ಈಗ ಸದ್ಯಕ್ಕೆ ನಮಗೆ ತಿಳಿದಿರುವಂತೆ ಕುಮಾರವ್ಯಾಸನನ್ನು ಭಾಸ್ಕರ ಕವಿ ಬಹಳ ಅನುಕರಣೆ ಮಾಡಿರುವುದರಿಂದ ಕ್ರಿಸ್ತ ಶಕ 425 ಮುಂಚೆಯೇ ನಾರನಪ್ಪನು ಪ್ರಸಿದ್ಧನಾಗಿದ್ದಿರಬೇಕೆಂಬುದರಲ್ಲಿ ಯಾವುದೇ ಸಂದೇಹ ಬಾರದು. ತನ್ನ ಕಾಲವನ್ನು, ಕುಲಗೋತ್ರವನ್ನು, ಬಿರ್ದಾಂಕಿತಗಳನ್ನು ಕುಮಾರವ್ಯಾಸನೇ ಹೇಳಿಕೊಳ್ಳಲಿಲ್ಲ. ತಮಗೆ ತೋರಿದಂತೆ ತಮ್ಮ ತಮ್ಮ ಆಸೆಗೆ ತಕ್ಕಂತೆ ಕೆಲವರು ಅವನಿಗೆ ಲಾಂಛನವಿತ್ತರು. ಆ ಕಾರಣಕ್ಕಾಗಿಯೇ ಅವನಿಗೆ ತಮಗೆ ಬೇಕಾದುದೊಂದು ಕಾಲವನ್ನಿತ್ತರು. ಕಾಲವನ್ನೇನೂ ನಿರ್ಧರಿಸಲೇಬೇಕು. ಆದರೆ ಇಂತಹ ಮಹಾಕವಿ ಯಾವ ಕುಲಕ್ಕೆ ಸೇರಿದವನೆಂದು ಬೇರೆ ಅಗಿಯುವುದಾದರೂ ಏಕೆ? ಆತ ದೊಡ್ಡ ಕವಿ ಮತತ್ವದಿಂದಲ್ಲ, ಕವಿತ್ವದಿಂದ. ಆತನ ಕವಿತ್ವಕ್ಕೆ ಎಷ್ಟೇ ಗೌರವ ಸಲ್ಲಿಸಿದರೂ ಕಡಿಮೆ. ಆತನ ಹಣೆಯ ಮೇಲೆ ಯಾವ ಲಾಂಛನವಿದ್ದರೇನು? ನಮಗೆ ನಮ್ಮ ಈ ದಿವ್ಯ ಕವಿ ನಮ್ಮವನು, ಕನ್ನಡಿಗನು, ಕನ್ನಡಿಗರ ಕುಲವನ್ನು ಒಂದಾಗಿ ಬೆಸೆಯುವನು, ಕನ್ನಡಿಗರ ದೊಡ್ಡ ಹೆಮ್ಮೆ, ದೊಡ್ಡ ಕಣ್ಣು, ಮಹಾತ್ಮ. ಈ ಮಹಾತ್ಮ ಕುಮಾರವ್ಯಾಸ. ಈತ ರಚಿಸಿದಂತಹ ಕರ್ನಾಟಕ ಭಾರತ ಕಥಾಮಂಜರಿ ಕೃಷ್ಣನನ್ನು ಕಥಾನಾಯಕನನ್ನಾಗಿ ಹೊಂದಿದಂತಹ ಕಾವ್ಯ. ಇಲ್ಲಿ ಮೊದಲನೆಯದಾಗಿ ನಾವು ಆದಿಪರ್ವ, ಸಭಾಪರ್ವ, ಅರಣ್ಯ ಪರ್ವ, ವಿರಾಟ್ ಪರ್ವ, ಉದ್ಯೋಗ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಗದಾ ಪರ್ವ ಎಂಬ ಅಧ್ಯಾಯಗಳನ್ನು ನಾವು ನೋಡುತ್ತೇವೆ. ಇನ್ನು ಮುಂದಿನ ವಿಡಿಯೋ ತುಣುಕಿಗಳಲ್ಲಿ ಒಂದೊಂದು ಪರ್ವದ ಕಿರು ಪರ್ವದಲ್ಲಿ ಇದ್ದಂತಹ ಕಥೆಯ ಸಾರವನ್ನು ಕಿರಿದಾಗಿ ತಮ್ಮ ಮುಂದೆ ಹೇಳಲು ಪ್ರಯತ್ನಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.